ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡಿಪ್ಲೊಮೊ ಸಿಇಟಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಸೊ ಅದರ ಉಪಯೋಗ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮುಂದೆ ಮಾಡುವ ಎಲ್ಲ ಉಪಯುಕ್ತ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಮುಂದೆ ಬರುವಂಥ ಯಾವುದೇ ಡಿ ಸಿಇಟಿ ಅಪ್ಡೇಟ್ಸ್ಗಳನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ನಿಮ್ಮ ಪಿ ಸಿ ಅಥವಾ ಕ್ರೋಮ್ನಲ್ಲಿ ಕೆ ಹೋಮ್ ನೀವು ಆಗಾಗ ಭೇಟಿ ನೀಡ್ತಾ ಇರ್ತೀರಿ ವೆಬ್ಸೈಟ್ಗೆ ಸ್ನೇಹಿತರೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಡಿ ಸಿಇಟಿ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್, ಹಾಗೆ ಡಿ ಸಿಇಟಿ 2019 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡಿದ್ದಾರೆ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನೀವು ಮೊದಲೇ ತಿಳ್ಕೊಬೇಕಾಗಿರೋದು ಏನಂದ್ರೆ, ನೀವು ಸೀಟ್ ಮ್ಯಾಟ್ರಿಕ್ಸ್ ಎಷ್ಟು ಅಲೌಟ್ ಮಾಡಿದ್ದಾರೆ ಅಂದರೆ ಡಿ ಸಿಇಟಿಲಿ ಒಂದು ಕಾಲೇಜ್ನಲ್ಲಿ ಎಷ್ಟು ಸೀಟ್ ಅಲೌಟ್ ಆಗಿದೆ ಈ ಕ್ಯಾಟಗರಿಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಡಿ ಸಿಇಟಿ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಕ್ಲಿಕ್ ಮಾಡಿದ ಸ್ನೇಹಿತರೆ, ನಂತರ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವುದ್ಯಾವುದು ಕ್ಯಾಟಗರಿ ಮೇಲೆ ಡೇ ಕಾಲೇಜ್, ಹಾಗೆಯೇ ಸೀಟ್ ಮ್ಯಾಟ್ರಿಕ್ಸ್, ಡೇ ಕಾಲೇಜ್, ಹೈದರಾಬಾದ್ ಕೋಟ, ಸ್ಪೆಷಲ್ ಕ್ಯಾಟಗರಿ ಕೋಟ, ಜನರಲ್ ಕೋಟ, ಹೈದರಾಬಾದ್ ಕೋಟ, ಹಾಗೆಯೇ ಡೇ ಕಾಲೇಜ್, ಈವ್ನಿಂಗ್ ಕಾಲೇಜ್, ಈ ರೀತಿಯಾಗಿ ಲಿಂಕನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲಿ ನೋಡೋದಾದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್, ಡೇ ಕಾಲೇಜ್, ಜನರಲ್ ಕೋಟನ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಿ ಡಿ ಎಫ್ ಆಟೋಮೆಟಿಕ್ಕಾಗಿ ಒಂದು ಡೌನ್ಲೋಡ್ ಆಯಿತು. ಸೊ ಇಷ್ಟೊಂದು ಇಲ್ಲಿ ಯಾವ ರೀತಿಯಾದ ನಂಬರ್ಸ್ಗಳಿವೆ ಇದ್ರ ಬಗ್ಗೆ ನಿಮಗೆ ಒಬ್ಬೊಬ್ಬರಿಗೂ ಕೂಡ, ಈಗ ಹೊಸದಾಗಿ ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಅರ್ಥ ಆಗಿರಲ್ಲ. ಸೊ ಹೇಗೆ ಅಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಏನಂದರೆ ಇದರ ಅರ್ಥ ಏನಂದರೆ, ಇಲ್ಲಿ ನೋಡಿ, ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸೀಟ್ಸ್ ಅವೈಲಬಿಲಿಟಿ ಜನರಲ್ ಕೋಟಾ ಸೀಟ್ಸ್. ಇದು ಜನರಲ್ ಕೋಟಾ, ನೀವು ಬೇರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿದ್ದರೆ ಮತ್ತೆ ಹಿಂದಿನ ಲಿಂಕಿಗೆ ಹೋಗಿ ಸ್ನೇಹಿತರೆ, ಇಲ್ಲಿ ಹೋಗ್ಬಿಟ್ಟು ನಿಮ್ದು ಯಾವುದು ಸ್ಪೆಷಲ್ ಕ್ಯಾಟಗರಿನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಪಿ ಡಿ ಎಫ್ ಅಲ್ಲಿ ಎಷ್ಟು ಸೀಟ್ ಅಂತ ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಇ ಸಿ ಡಿಪಾರ್ಟ್ಮೆಂಟ್ಗೆ ಸ್ನೇಹಿತರೆ, ಇದು ಇವ್ರು ಫಸ್ಟ್ ನೋಡ್ತಾ ಇದರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಸೊ ಈ ಕಾಲೇಜ್ನಲ್ಲಿ 00 ಅಂದರೆ ಸ್ನೇಹಿತರೆ, ಈ ಕಾಲೇಜಲ್ಲಿ ಒಂದು ಸೀಟು ಅವೈಲಬಲ್ ಇಲ್ಲ ಅಂತ. ಇ ಸಿ ಬ್ರಾಂಚ್ಗೆ ಒಂದು ಗ್ರಾಮೀಣ ಒಂದರಲ್ಲಿ, ಕ್ಯಾಟಗರಿ ಒಂದರಲ್ಲಿ, ಹಾಗೆಯೇ 1K ಗ್ರಾಮೀಣ, ಇದು ಕನ್ನಡ ಕ್ಯಾಟಗರಿಯಲ್ಲಿ 1 ರೂರಲ್, ಹಾಗೆಯೇ ಇಲ್ಲಿ 2A G ಇದರಲ್ಲೂ ಕೂಡ ಇಷ್ಟು ಇಲ್ಲಿವರೆಗೂ ನೋಡಿ ಸ್ನೇಹಿತರೆ, 3B ರೂರಲ್ವರೆಗೂ ನಿಮಗೆ ಯಾವುದು ಸೀಟ್ ಕೂಡ ಅವೈಲಬಲ್ ಇಲ್ಲ. ಸೊ 2 ಅಂದರೆ ಸ್ನೇಹಿತರೆ ಗ್ರಾಮೀಣ, ಈ ಇದಕ್ಕೆ ಒಂದು 2 ಸೀಟು ಅವೈಲಬಲ್ ಇದೆ. ಹಾಗೆಯೇ ಇಲ್ಲಿ ನೋಡಿದರೆ ಎಸ್ ಸಿ ಎಸ್ ಟಿ ಕ್ಯಾಟ್ಗೆ 1 ಸೀಟ್ ಅವೈಲಬಲ್ ಇದೆ, ಎಸ್ ಟಿ ಕ್ಯಾಟ್ಗೆ 1 ಸೀಟ್ ಅವೈಲಬಲ್ ಇದೆ. ಸೊ ಟೋಟಲ್ 4 ಸೀಟ್ಸ್ ಇ ಸಿ ಡಿಪಾರ್ಟ್ಮೆಂಟ್ಗೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 4 ಸೀಟ್ ಅವೈಲಬಲ್ ಇದೆ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದರೆ E002 SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಸೊ ಇ ಸಿ ಡಿಪಾರ್ಟ್ಮೆಂಟ್ಗೆ 2A G 1 ಸೀಟ್ ಅವೈಲಬಲ್ ಇದೆ. ಹಾಗೆಯೇ ಇಲ್ಲಿ ನೋಡಿದ್ರೆ ಮತ್ತೆ 1 ಸೀಟ್ ಅವೈಲಬಲ್ ಇದೆ. ಸೊ 0 ಅಂದರೆ 1 ಸೀಟ್ ಅವೈಲಬಲ್ ಇಲ್ಲ ಅಂತ. 1 ಅಂದರೆ 1 ಸೀಟ್ ಅವೈಲಬಲ್ ಇದೆ, ಹಾಗೆಯೇ 2 ಅಂದರೆ 2 ಸೀಟ್ ಅವೈಲಬಲ್ ಇದೆ, 3 ಅಂದರೆ 3 ಸೀಟ್ ಅವೈಲಬಲ್ ಇದೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ 6 seat 7 seat 6 9 5 ಈ ಥರ ಆಗಿ ಎಲ್ಲ ಕ್ಯಾಟಗರಿನೂ ಟೋಟಲ್ ಮಾಡಿ ಇಷ್ಟು ಸೀಟ್ ಈ ಕಾಲೇಜ್ನಲ್ಲಿ ಅವೈಲಬಿಲಿಟಿ ಇದೆ ಅಂತಂದ್ಬಿಟ್ಟು ಸೊ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಇದನ್ನ ನೋಡ್ಕೊಂಡು ನೀವು ನಂತರ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ಇದನ್ನು ನೀವು ಮೆನ್ಷನ್ ಮಾಡ್ಕೊಂಡು ಒಂದು ಪೇಪರ್ಲ್ಲಿ ಬರೆದಿಟ್ಕೊಂಡ್ರೆ ನೀವು ಆಪ್ಷನ್ ಎಂಟ್ರಿನ ಕಾಲೇಜ್ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಬಿಡೋದು. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ನೀವು ಕರೆಕ್ಟಾಗಿ ನೀವು ಎಷ್ಟು ಸೀಟ್ ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅವೈಲಬಿಲಿಟಿ ಅಂತ ಸರಿಯಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿಲಿ ಫಿಲ್ ಮಾಡಿ. ಸೊ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋ ಲಭ್ಯ ಆಗಬೇಕು ಅಂದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಏನೇ ಡೌಟ್ಸ್ಗಳಿದ್ರು ಕಮೆಂಟ್ನಲ್ಲಿ ಕೇಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.